ಮಾಡಲು ಓಡಿವೆ. ನನ್ನ ಮಕ್ಕಳಿಗೆ ನನ್ನಿಂದ ಹೊಡಿಸಿ ನೀನು ಮಗುವಾಗಿ ಗಳಿಗೆ ಸೈರಿಸು ಪಾತ ರಥವೆತ್ತಿ ಸಮರಕ್ಕೆ ಗಳಿಗೆ ಸೈರಿಸು ಪಾತ ರಥವೆತ್ತಿ ಸಮರಕ್ಕೆ ರಥವೆತ್ತಿ ಸಮರಕ್ಕೆ ನಿಲುವೆ ಲೌಕಿಕ ವೈದಿಕಗಳ ವೈದಿಕಗಳ ತಿಳಿದವನೇ ರಥಶಸ್ತ್ರ ಹೀನರ ತಿಳಿದವನೇ ರಥ
ಶಸ್ತ್ರ ಹೀನರ ಕೊಲವಾದ ನಿಂಬಿ ನೀತಿಗಳ ಶಾಸ್ತ್ರ ಏನು ಹೇಳುತ್ತದೆ? ರಥಹೀನನಾದವನನ್ನು, ಸಾರಥಿ ವಿಹೀನನಾದವನನ್ನು, ಹುಲ್ಲು ಕಡ್ಡಿ ಕಚ್ಚಿದವನನ್ನು, ರಣಕಣಕ್ಕೆ ವಿಮುಖನಾದವನನ್ನು ಕೊಲ್ಲಬಾರದು ಅಂತ ವಿಧಿ ಉಂಟು. ಅದು ನೀನು ಚೆನ್ನಾಗಿ ತಿಳಿದವನಲ್ವೇನು? ನೋಡು, ಸಾರಥಿ ವಿಹೀನನಾಗಿದ್ದೇನೆ, ರಥ ಕ್ಷಣ ಕ್ಷಣಕ್ಕೂ ಭೂಮಿಯಲ್ಲಿ ಹೂತು ಹೋಗುತ್ತಾ ಇದೆ. ಇದನ್ನು ಎಬ್ಬಿಸಿ ನಿನ್ನಲ್ಲಿ ನಾನು ಹೋರಾಟವನ್ನು ಮಾಡಬೇಕಾಗಿದೆ. ಹೋರಾಟವನ್ನೇ ನಿಲ್ಲಿಸುವಂತ ಖಂಡಿತ ಹೇಳುವುದಿಲ್ಲ. ನಾನು ಹೋರಾಟ ಮಾಡುವುದಕ್ಕೆ ಸಿದ್ಧನಿದ್ದೇನೆ, ಬದ್ಧನಿದ್ದೇನೆ. ಆದರೆ ರಥವನ್ನ ಎಬ್ಬಿಸಿ ಹೋರಾಟವನ್ನ ಮುಂದುವರಿಸಿದರೆ ಪ್ರಾರಂಭ ಮಾಡಿರುವಂತಹ ದ್ವೈರಥ ಯುದ್ಧಕ್ಕೆ ಒಂದು ಅರ್ಥ ಅಂತ ಬರ್ತದೆ. ಇನ್ನು ಲೌಕಿಕವಾಗಿ ವಿಚಾರ ಮಾಡಿ ನೋಡು, ನಿನ್ನ ಅಣ್ಣನಿಗೂ ನಿನ್ನ ತಮ್ಮನಿಗೂ ಇಂತಹ ಒಂದು ದುರ್ಬಲ ಸನ್ನಿವೇಶ ಎದುರಾದರೆ, ಅಂತಹ ಸಂದರ್ಭದಲ್ಲಿ ನೀನು ಸಹೋದರನಾಗಿ ಸಹಾಯವನ್ನು ಮಾಡುವುದಕ್ಕೆ ಮುಂದಾಗುವುದಿಲ್ಲವೇನು ಅರ್ಜುನ? ನಾನು ನಿನ್ನ ಅಣ್ಣ ಅಂತ ತಿಳಿ ಭಾವನೆಯಿಂದ ಕ್ಷೇತ್ರ ನ್ಯಾಯ ಏನ ಅಲ್ಲ, ನನಗೊಂದು ಸಹಾಯವನ್ನು ಮಾಡುವುದಕ್ಕೆ ಮನ ಮಾಡು. ಅರ್ಜುನ, ನೀವು ಯಾರು ಅನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಏನು ಮಾಡೋಣ, ನಾನು ದುರ್ದೈವಿ, ನಾನು ಯಾರು ಅನ್ನೋ ನಿಮಗೆ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ನನಗೆ ಹೊಟ್ಟೆಗೆ ಬಂದ ಸಿಟ್ಟು ರಟ್ಟೆಗೆ ಬರ್ತಾ ಇಲ್ಲ. ರಥವನ್ನ ಎಬ್ಬಿಸುವ ತನಕ ಸೇರಿಸು, ಸೇರಿಸು. ಧೈರ್ಯ ಯುದ್ಧದಲ್ಲಿ ನೀನು ಸಮಯ ಅವಕಾಶವನ್ನು ಕೇಳ್ತೀ ಅಂತಾದ್ರೆ, ಧರ್ಮರಾಯನ ತಮ್ಮನಾಗಿ ಪಂಥದ ಪಾಡುಗಳನ್ನು ಚೆನ್ನಾಗಿ ಅರಿತವನಾಗಿ ಏನು ಅವಕಾಶ ಕೊಟ್ಟಿದ್ದೇನೆ? ಅರ್ಥ ಎಂತ ಕಾರ್ಯವನ್ನು ಮಾಡ್ತಾ ಇದ್ದೀಯ? ವಿರೋಧಿಯಾದವನ ಅಸಹಾಯಕತೆಯನ್ನ ನಾವು ಪಡೆದುಕೊಳ್ಳಬೇಕು, ಇದೇ ಸರಿಯಾದ ಕಾಲ. ಬಿಡಬಾಳ, ಬಿಡಬಾಳ. ಕರ್ಮ ಕರ್ಮ
ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಪ್ರಭು. ಇದೇ ಕುರುಕ್ಷೇತ್ರದಲ್ಲಿ ಸ್ವಲ್ಪ ಸಮಯಕ್ಕೆ ಇಂತೆ ಹಿಂದೆ ಪೂತಮದಳೆ ಕರ್ಣ ಅಂತ ಹೇಳಿದ ನೀನೇ ಅಸಹಾಯಕತೆಯಿಂದ ಇರುವಂತಹ ಅವನನ್ನು ಹೊಡೆ, ಅವನ ಹೆಣಬೀಳಿಸು, ವೀರಯೋಧನಾದಂತಹ ನಿನಗೆ ಇದು ಕರ್ತವ್ಯವಾಗಿದೆ ಅಂತ ಎಚ್ಚರಿಸ್ತಾ ಇದ್ದೀಯಲ್ಲ. ಹೌದೇ ಹೌದು. ನಿನ್ನ ಅಂತರಂಗವನ್ನು ನೋಡಿದರೆ ವಿಶಾಲತೆ ಇಲ್ವೇ ನಿನ್ನಲ್ಲಿ, ಮೃದು ಹೃದಯತೆ ಇಲ್ವೇ ನಿನ್ನಲ್ಲಿ? 16,000 ಮಂದಿಗಳನ್ನು ನರಕಾಸುರನ ಬಂಧನದಿಂದ ನೀನು ಬಿಡುಗಡೆಗೊಳಿಸಿದೆಯಂತೆ. ಬಹುವಾಸುರನ ವಧೆಯಾದ ಕ್ಷಣದಲ್ಲಿ ಅನಾಥರಿದ್ದೇವೆ ಪ್ರಭೋ ನಾವು ಅಂತ ಹೆಣ್ಮಕ್ಕಳೆಲ್ಲ ಮುಂದೆ ಬಂದಾಗ ನಿನ್ನ ಹೆಂಡತಿಯಾದ ಭಾಮಾದೇವಿಯೇ ಹೇಳಿದಳಂತೆ, ಅವರನ್ನು ಸ್ವೀಕರಿಸು ಪ್ರಭೋ ಅಂತ. ಈ ಲೋಕದಲ್ಲಿ ಒಂದು ದಿನ ಒಬ್ಬಾಕೆ ಹೆಣ್ಣು ತಂದೆ ತಾಯಿಗಳ ಆಶ್ರಯದಿಂದ ತಪ್ಪಿ ಅನ್ಯರ ಆಶ್ರಯದಲ್ಲಿ ಬೆಳೆದಳು ಅಂತ ಇದ್ರೆ ವ್ಯಭಿಚಾರದ ಪಟ್ಟವನ್ನು ಕಟ್ಟಬಹುದಾದ ಲೋಕದಲ್ಲಿ ಅನಾಥೆಯರಾದ ಹೆಣ್ಮಕ್ಕಳಿಗೆ ನಾನು ನಾಥನಿದ್ದೇನೆ ಅಂತ ಶ್ರೀನಾಥನಾದ ನೀನು ಒಪ್ಪಿದೆ. ಲೋಕಮುಖದಲ್ಲಿ ಎಂತಹ ಮಂಗಳ ಕಾರ್ಯವನ್ನು ಮಾಡಿದೆ ಪ್ರಭು. ಹೆಚ್ಚೇನು, ನಮ್ಮ ತಾಯಿಯಾದಂತಹ ಕುಂತಿದೇವಿ ದತ್ತಾಗಿ ಕುಂತಿ ಭೋಜನಿಗೆ ಕೊಟ್ಟ ಮೇಲೆ ಇಲ್ಲಿಯ ಸಂಬಂಧ ಉಳಿಯುತ್ತದೆ. ಆದರೂ ಕೇಶವನಾದ ನೀನು ಹುಡುಕಿ ಬಂದೆ, ನಮ್ಮ ತಾಯಿಯನ್ನು ಬಾಚಿ ತಬ್ಬಿ ಹಿಡಿದು ನಿನ್ನ ಮಕ್ಕಳೈವರು ನನ್ನ ಪಂಚ ಪ್ರಾಣಗಳ ಹಾಗೆ ಅಂತ ಹೇಳಿಬಿಟ್ಟೆ ಪ್ರಭು. ಲೋಕದಲ್ಲಿ ನಿನ್ನ ಅನುಗ್ರಹದಿಂದ ಕೃಪೆಯಿಂದ ಬೆಳೆದಿರುವ ಪಾಂಡವರು ಲೋಕಮುಖದಲ್ಲಿ ಅದ್ವಿತೀಯರು ಅಂತ ಎಣಿಸಲ್ಪಟ್ಟಿದ್ದಾರೆ. ಹಾಗೆ ಅಂತ ನಾವು ಬುದ್ಧಿ ಶೂನ್ಯರಲ್ಲವಲ್ಲ, ಹೃದಯ ಶೂನ್ಯರು ಅಲ್ಲವಲ್ಲ. ನೋಡವನನ್ನು, ಅವನನ್ನು ಕಾಣುವಾಗ ನನಗೆ ಕೋಪ ಬರುವುದಿಲ್ಲ ಪ್ರಭು. ಮತ್ತೆ ಶರಪ್ರಯೋಗ ಮಾಡೋಣ ಅಂತ ಇದ್ರೆ ಅವರಲ್ಲಿ ಯಾವುದೋ ಒಂದು ತೆರನಾದಂತ ವೈರವಾದರೂ ನನಗೆ ಕಾಣಬೇಕಲ್ಲ. ನೀನವತ್ತು ಹೇಳಿದೆ ನಿನ್ನ ಗಾಂಡೀವ ಜಾರ ಕೂಡದು, ಬಂಧುಗಳು ಬಾಂಧವರು ಅಂತ ನೀನು ಎಣಿಸಕೂಡದು, ಹೊಡೆ ಬೇಡ ಅಂತ ನೀನು ಹೇಳುವಾಗ ನಾನು ಜಾಗೃತನಾಗಿದ್ದೆ. ನನ್ನ ಭಾವನಾದಂತಹ ಸೈಂಧವ ಹೆಚ್ಚಿಲ್ಲ, ಹತ್ತಿಲ್ಲ, ಹಲವಿಲ್ಲ, 105 ಮಂದಿಗಳಿಗೆ ಒಪ್ಪಾಕಿ ತಂಗಿ ಇದ್ದದ್ದು. 105 ಮಂದಿಗಳಿಗೆ ಅವಳ ಕರಿಮಣಿ ಹೋಗ್ತದೆ ಅಂತಲೂ ನಾನು ಚಿಂತಿಸಲಿಲ್ಲ. ಭಾವನಾದಂತಹ ಜಯದ್ರಥನಿಗೆ ಬಾಣವನ್ನು ಹೊಡೆದು ಅವನ ಕತ್ತು ಅವನಪ್ಪನಾದಂತಹ ವೃತ್ತಕ್ಷತ್ರನ ಕೈಯಲ್ಲಿ ಬೀಳುವ ಹಾಗೆ ಮಾಡಿದವ ನಾನು. ಹಾಗಾದ್ರೆ ಇಂಥದ್ದನ್ನೆಲ್ಲ ಮರೆತೆ ಅಜ್ಜನಾಗಿದ್ರೂ ಬಾಣಪ್ರಯೋಗ ಮಾಡಿದೆ, ಗುರುಗಳಾದಂತಹ ದ್ರೋಣರ ಮೇಲೆಯೂ ಕೈ ಮಾಡಿದೆ ಪ್ರಭು. ಆದ್ರೆ ಈ ಹೊತ್ತು ಕರ್ಣನನ್ನು ಬಾಣದಿಂದ ಹೊಡೆ, ಅವನ ಜೀವವನ್ನು ತೆಗೆ ಅಂತ ನೀನು ಹೇಳುವಾಗ ಅವನನ್ನು ಕಾಣ್ತಾ ಇದ್ದೇನೆ. ಮಂಡಿಯೂರಿ ತಗ್ಗಿದಂತಹ ರಥವನ್ನು ಎತ್ತುವುದಕ್ಕಾಗಿ, ಕುಸಿದಿರುವಂತಹ ವರೋಥವನ್ನು ಮೇಳೈಸುವುದಕ್ಕಾಗಿ ಅವನ ಬೆನ್ನು ನನಗೆ ಕಾಣಿಸ್ತಾ ಇದೆ. ಅಣ್ಣರಾದಂತಹ ಧರ್ಮರಾಯನ ಬೆನ್ನಿನ ಹಾಗೆ, ಅಗ್ರಜನಾದಂತಹ ಭೀಮಸೇನನ ಬೆನ್ನಿನ ಹಾಗೆ ಕಾಣಿಸ್ತಾ ಇದೆ. ಕಣ್ಣು ತಿಳಿಯದೇ ಇರುವ ಯಾವುದೋ ಒಂದು ಸಂಬಂಧ, ಯಾವುದೋ ಒಂದು ಭಾವ ನನ್ನ ಅಂತರಂಗದಲ್ಲಿ ನನ್ನ ಕರುಳನ್ನು ಸುಡುತ್ತಾ ಇದೆ ಪ್ರಭು. ಬಹುಶಃ ನಾವೆಲ್ಲ ಮಂತ್ರಪಿಂಡದಿಂದ ಹುಟ್ಟಿದವರಂತೆ, ನಮ್ಮ ತಾಯಿಗೆ ಚೊಚ್ಚಲ ಮಗನಾಗಿ ಹುಟ್ಟಿಕೊಂಡವನಿರ್ಬಹುದಾ ಇವ? ಯುದ್ಧಾಂಗಣದ ಮಧ್ಯದಲ್ಲಿ ಪ್ರಸ್ತಾಪತ್ವೇನ ಹೇಳಿದ, ನಿನ್ನ ಅಣ್ಣರಿಗೋ ತಮ್ಮನಿಗೋ ಇಂತಹ ದುರವಸ್ಥೆ ಬರ್ತಿದ್ರೆ ನೀನೇನು ಮಾಡ್ತಿದ್ದೆ ಪಾರ್ಥ ಅಂತ. ಇವತ್ತು ಶಿಬಿರದಲ್ಲಿ ಗಾಯ ಒಡೆದು ಬಿದ್ದಿರುವಂತಹ ನಮ್ಮಣ್ಣ ಧರ್ಮರಾಯನ ಕಣ್ಣುಗಳಿಂದ ನೀರು ಸುರಿದದ್ದನ್ನು ನಾನು ಕಂಡಿದ್ದೇನೆ ಪ್ರಭು. ನನ್ನ ಅಂತರಂಗದಲ್ಲಿ ಆದಂತಹ ಉರಿ ನೋವುಗಳಿಗೆ ಮತ್ತಿಲ್ಲ, ಅಷ್ಟು ನೊಂದಿದ್ದೇನೆ ನಾನು. ನಿಮ್ಮನ್ನು ತಿಳಿಯುವುದಕ್ಕೆ ನಾನು ಶಕ್ತನಾದೆ, ನನ್ನನ್ನು ಅರ್ಥ ಮಾಡುವುದಕ್ಕೆ ನೀವು ಮಾತ್ರ ಸಮರ್ಥರಾಗಲಿಲ್ಲ ಅಂತ ಹೇಳಿದಾವ. ಹಾಗಾದ್ರೆ ನನ್ನ ತಾಯಿ ಹೆತ್ತ ಮಗನೇ ಒಳ ಹೊರಗುಗಳನ್ನು ತಿಳಿದು ಯಾವ ವಿಷಯವನ್ನು ಮುಚ್ಚಿಡದೆ ಮಾತನ್ನು ಕಟ್ಟಿಡಬೇಡ ಪ್ರಭು, ಬಿಚ್ಚಿಡು, ಎಲ್ಲವನ್ನು ಹೇಳು. ಅವರ ಸ್ಥಿತಿ ನೋಡು ಪ್ರಭು. ಬಾಯ ತಿರುಗಲಿ ರಥವನ್ನು ನಿಂದವನ
ಆಯತದ ಧನವಿಲ್ಲ, ಸಾರಥಿ ಮೊದಲೇ ಇಳಿದು ಹೋದ, ಜೀವನದಲ್ಲಿ ಎಲ್ಲೋ ತೇಲಿ ಬಂದ ಮಗ, ಹೆತ್ತಬ್ಬೆಗೆ ಬೇಡವಾದ ಮಗ, ಅನಾಥರಂತೆ ಬದುಕಿದವ, ಜಾತಿಯಲ್ಲಿ ಬಹಳ ಕೆಳಮಟ್ಟದವ, ಅನ್ಯರಿಂದ ದೂಷಿಸಲ್ಪಟ್ಟವ, ಮತ್ತೊಬ್ಬನ ಕಾಲ್ ತುಳಿತಕ್ಕೆ ಒಳಗಾದವ, ಪಾದದಡಿಯ ಧೂಳಿನಂತೆ ಬದುಕಿ ಬಾಳಿದಂತಹ ಕರ್ಣನ ಅನಾಥ ಸ್ಥಿತಿಯ ಜೀವನ, ದುರಂತದ ಬದುಕನ್ನು ಕಾಣುವಾಗ ನನ್ನ ಅಂತರಂಗದಲ್ಲಿ ಯಾವುದೋ ಒಂದು ವ್ಯಾಮೋಹದ ಎಳೆ ಹುಟ್ಟಿಕೊಳ್ತಾ ಇದೆ ಪ್ರಭು. ಧೈರ್ಯತ ಯುದ್ಧವನ್ನು ಮಾಡುವಾಗ ಸಮದಂಡಿಯಲ್ಲಿ ಹೋರಾಟ ಮಾಡಬೇಕು ಅಂತ ನಮ್ಮಣ್ಣನಾದಂತಹ ಧರ್ಮರಾಯ ನಮಗೆ ಪಾಠ ಕಲಿಸಿದ್ದಾನೆ. ನೀತಿಯನ್ನು ಬಿಟ್ಟು ಹೋಗಿ ಪಾಂಡವರು ಯಾವ ಕಾಳಗದಲ್ಲಿಯೂ ತಮ್ಮನ್ನು ತಾವು ತೋರಿಸಿದವರಲ್ಲ. ಹೇ ಕೃಷ್ಣ, ಯಾಕೆ ಸ್ವಾಮಿ ಅಂತರಂಗದಲ್ಲಿ ಕರುಣೆಯ ಭಾವವೂ ಇಲ್ಲದೆ ನಿಷ್ಕರುಣೆಯ ಹಾಗೆ ಮಾತಾಡ್ತೀಯಲ್ಲ? ಈ ಪ್ರಪಂಚದಲ್ಲಿ ನಿನ್ನ ವ್ಯವಹಾರವನ್ನು ಬಾಕಿದವರು ಕೈಗೊಂಡ್ರು ಅಂತ ಇದ್ರೆ ಯಾರಿಗೂ ತುದಿ ಬಿಟ್ಟಿಸುವುದಕ್ಕೆ ಸಾಧ್ಯ ಇಲ್ಲ. ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ, ನನಗೆ ಹೊಡೆಯುವುದಕ್ಕೆ ಬರುವುದಿಲ್ಲ. ಯಾರು ಯಾರು ಅಂತ ಕೇಳೋದಕ್ಕೆ ಮುಂದಾಗ್ತಾ ಇದೆಯಲ್ಲ, ಅವ ಮಾಡಿದ ಒಂದೊಂದು ಕಾರ್ಯಗಳನ್ನ ನೆನಪು ಮಾಡಿ.
ಯೋಚನೆ ಮಾಡ, ನಿನ್ನ ಮಡದಿ ನಿಮ್ಮ ಮೈಯವರ ಮಡದಿಯಾಗಿರುವಂತಹ ಪಾಂಚಾಲಯ ಸೀರೆಯ ಸೆರಗಿಗ ತುಶಾಸನ ಕೈ ಹಾಕಿ ಚಪ್ಪಾಳೆ ತಟ್ಟಿ ನಕ್ಕ ವೈಭವ. ನೀವು ವನವಾಸಕ್ಕೆ ಹೊರಟು ನಿಂತಹ ಸಂದರ್ಭದಲ್ಲಿ ಚಪ್ಪಾಳೆ ತಟ್ಟುವರಲ್ಲ ಯಾಕೆ ತಟ್ಟುತ್ತಾರೆ ಅಂತ ಅವರಿಗೆ ಆನಂದ ಆಗುವಾಗ ತಟ್ಟುತ್ತಾರೆ. ನಿನಗೆ ದಿನ ಕಳೆದಂದ್ರೆ ಎಲ್ಲ ಮರೆತು ಹೋಗ್ತದೆ. ನಿಜವಾಗಿ ಸತ್ಯ ಹರಿಚಂದ್ರ ನಾಟಕ ಮಾಡಿದ್ರೆ ರೋಹಿತಾಕ್ಷ ಸಾಯಿಬಾಬರು ಚಪ್ಪಾಳೆ ತಟ್ಟುತ್ತಾರೆ ಯಾಕೆ ಅಂತ ಹೇಳಿ. ನೀನು ಇತ್ತೀಚೆಗೆ ನಾಟಕ ನೋಡಿ ಬಂದ, ನಿಮ್ಮ ಬದುಕೆ ನಾಟಕ ಆಗಿದ ಪುಣ್ಯ ಅಥವಾ ನೀವು ಪಾತ್ರಧಾರಿಗಳು. ನೀವು ಯಾರಂತೂ ಹಾಗೆ ಚಪ್ಪಾಳೆ ತಟ್ಟುವುದಲ್ಲ, ನಗಾಡುವುದಲ್ಲ. ನೀವು ವನವಾಸಕ್ಕೆ ಹೊರಟು ನಿಂತಹ ಸಂದರ್ಭದಲ್ಲಿ ಒಂದು ದನದ ಹಿಂದೆ 5 ಎತ್ತುಗಳು ಹೋಗ್ತಾ ಇದ್ದಾವೆ. ಹೇಳಿದ ಉಮೇ ಪಾಪ ಹೇಳಿದ ಬಾಕಿದವರೇ ಕೇಳಿದ್ದಾರಂತೆ. ಯಾರಿಗೂ ಬಾಕಿದವರು ಇಲ್ಲಿದ್ದಾರೆ. ಇಲ್ಲಿ ಇದ್ದವ ಇವನ ಕುರಿತಾಗಿ ನೀವು ಯೋಚನೆ ಮಾಡು. ಮತ್ತೆ ಅಸಹಾಯಕ ಅಂತ ಹೇಳಿದೆಯಲ್ಲ ಮಹಾರಥಿ ಅಂತ ನಾನು ಮೊದಲು ಹೇಳಿದ್ದೇನೆ, ಆಗ ಹೇಳಿದ್ದೇನೆ. ಎದ್ದು ಉಂಬಿಸಿಕೊಂಡಿದ್ದಾರೆ. ಮಹಾರಥಿ ಆದವರ ಕರ್ತವ್ಯ ಏನು? ತನ್ನನ್ನು ರಕ್ಷಿಸಿಕೊಳ್ಳಬೇಕು, ಸಾರಥ್ಯವನ್ನು ರಕ್ಷಿಸಿಕೊಳ್ಳಬೇಕು. ಸಾರಥ್ಯ ಇಲ್ಲದೆ ಹೋದ್ರೆ ಸಾರಥ್ಯವನ್ನು ವಹಿಸಿಕೊಂಡು ಯುದ್ಧ ಮಾಡಿದ್ರು. ಈಗ ಅವ ಅಸಹಾಯಕನಾಗಿದ್ದಾರೆ, ರಥ ಕುಸಿದು ಹೋಗಿದೆ. ಅಯ್ಯೋ ಪುಣ್ಯಾತ್ಮ, ಎರಡು ಜನ ಯುದ್ಧ ಮಾಡುವಾಗ ಒಬ್ಬ ಸೋಲಬೇಕು, ಒಬ್ಬ ಗೆಲ್ಲಬೇಕು. ಸೋಲುವ ಸಂದರ್ಭದಲ್ಲಿ ಕತ್ತಿ ಕೆಳಗೆ ಹಾಕೊಂಡು ಈಗ ನಾನು ನಿರಾಯುಧನಾಗಿದ್ದೇನೆ, ನನ್ನನ್ನು ಕೊಲ್ಲಬೇಡ ಅಂತ ಹೇಳಿ ಹಾಗೆ ಯುದ್ಧ ಮಾಡಿದ್ದಾರೆ. ಶಿವ ಸಮರ ತೋಳು ಕೈ ಸಾ